ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಘಟನೆಯ ಮೂರನೇ ಹಂತದ ಒಂದು ಕಾರ್ಯಾಚರಣೆ ಈಗ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು, ಅದರ ಜೊತೆಗೆ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಈಗ ಸಂಪೂರ್ಣವಾಗಿ ಅಂತ್ಯವಾಗಿದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆ ಮಾಡಲು ಉತ್ತರ ಕನ್ನಡ ಜಿಲ್ಲಾಡಳಿತ ಈಗ ಮನಸ್ಸು ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮುಂದೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆ ಇಲ್ಲಿ ಇರಲ್ಲ ಎನ್ನುವಂತಹ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಮೂರನೇ ಹಂತದ ಒಂದು ಕಾರ್ಯಾಚರಣೆ ಮಾಡುವ ಮೂಲಕ ಈಗ ಸಂಪೂರ್ಣವಾಗಿ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಈಗ ಸ್ಥಗಿತವಾಗಿದೆ. ಒಂದನೇ ಹಂತದ ಒಂದು ಕಾರ್ಯಾಚರಣೆ ನಡೀತು, ಅದರ ಜೊತೆಗೆ ಎರಡನೇ ಹಂತದ ಒಂದು ಕಾರ್ಯಾಚರಣೆ ನಡೀತು. ಅದೇ ರೀತಿ ಈಗ ಮೂರನೇ ಹಂತದ ಒಂದು ಕಾರ್ಯಾಚರಣೆ ನಡೀತು. ಸೆಪ್ಟೆಂಬರ್ 20 ಒಟ್ಟು 12 ದಿನಗಳ ಕಾಲ ಮೂರನೇ ಹಂತದ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಈ ಮೂರನೇ ಹಂತದ ಒಂದು ಕಾರ್ಯಾಚರಣೆಗೆ ಗೋವಾ ರಾಜ್ಯದ ಪಣಜಿಯಿಂದ ಡೀಪ್ ಡ್ರೆಸ್ಸಿಂಗ್ ಬಾರ್ಜ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಗೋವಾದಿಂದ ಬಂದಂತ ಡೀಪ್ ಡ್ರೆಸ್ಸಿಂಗ್ ಬಾರ್ಜ್ ಅನ್ನ ಗಂಗಾವಳಿ ನದಿಯಲ್ಲಿ ಇಳಿಸಿ ಅಲ್ಲಿ ಇದ್ದಂತ ಮಣ್ಣನ್ನ ತೆರವು ಮಾಡುವುದರ ಮೂಲಕ ಅಲ್ಲಿ ನಾಪತ್ತೆಯಾದಂತ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿಯನ್ನ ಪತ್ತೆ ಮಾಡಲಾಯಿತು. ಅದರ ಜೊತೆಗೆ ಲಾರಿಯಲ್ಲೇ ಕೇರಳ ಮೂಲದ ಲಾರಿಯ ಚಾಲಕ ಅರ್ಜುನ್ ಅನ್ನ ಸಹಿತ ಪತ್ತೆ ಮಾಡಲಾಯಿತು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನವರೇ ಆದಂತಹ ಜಗನ್ನಾಥ್ ಅವರ ಒಂದು ಶೋಧ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಲೋಕೇಶ್ ಅವರ ಒಂದು ಶೋಧ ಕಾರ್ಯ ಸಹಿತ ನಡೀತಾ ಇದೆ. ಈ ಶೋಧ ಕಾರ್ಯ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲೇ ಎರಡು ಮೂಳೆಗಳು ಪತ್ತೆಯಾದವು. ಈ ಮೂಳೆಗಳನ್ನು ಈಗಾಗಲೇ DNA ಟೆಸ್ಟ್ಗೆ ಕಳುಹಿಸಿಕೊಡಲಾಗಿದೆ. ಲೋಕೇಶ್ ಅವರ ಕುಟುಂಬದ ಒಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಅದರ ಜೊತೆಗೆ ಜಗನ್ನಾಥ್ ಅವರ ಕುಟುಂಬದವರ ಒಂದು ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ DNA ಟೆಸ್ಟ್ಗೆ ಇದನ್ನು ನೀಡಲಾಗಿರುವಂಥದ್ದು. DNA ಪರೀಕ್ಷೆಯ ಫಲಿತಾಂಶ ಈಗ ಇವತ್ತು ತಪ್ಪಿದರೆ ನಾಳೆ ಬರುತ್ತೆ ಎನ್ನುವಂಥ ಒಂದು ಮಾಹಿತಿಯನ್ನು ಸಹಿತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹೇಳಿರುವಂಥದ್ದು. ಈ ಮೂಲಕ ಗೊತ್ತಾಗಬೇಕಾಗಿದೆ ಈ ಮೂಳೆ ಜಗನ್ನಾಥ್ ಅವ್ರದ ಅಥವಾ ಲೋಕೇಶ್ ಅವ್ರದ ಎನ್ನುವಂಥ ಬಗ್ಗೆ ಖಾತ್ರಿ ಆಗಬೇಕಾಗಿದೆ. ಯಾಕಂದರೆ ಈ ಮೂಳೆ ಸಿಕ್ಕದಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ, ಅಂದರೆ ವೈದ್ಯರನ್ನು ತಂದು ಪರೀಕ್ಷೆ ಮಾಡಲಾಯಿತು, ಇದು ಮಾನವನ ಮೂಳೆ ಅಂತ ಅವರು ಖಾತ್ರಿಪಡಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನು DNA ಪರೀಕ್ಷೆಗೆ ಕಳುಹಿಸಲಾಗಿದೆ. ಈಗಾಗಲೇ ಸ್ಥಳೀಯರಾದಂತಹ ಲೋಕೇಶ್ ಮತ್ತು ಜಗನ್ನಾಥ್ ಅವರ ಶೋಧ ಕಾರ್ಯ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯಾರಾದರೂ ಮೂಳೆ ಇರ್ಬೋದಾ ಎನ್ನುವಂಥ ಬಗ್ಗೆ ಈಗ ತನಿಖೆ ಕಾರ್ಯ ನಡೀತಾ ಇದೆ. ಲೋಕೇಶ್ ಅವರ ಕುಟುಂಬದವರು ಸಹಿತ ಆಗ್ರಹಿಸ್ತಾ ಇದ್ರು ಏನಪ್ಪ ಅಂದರೆ, ತಮ್ಮ ನಾಪತ್ತೆಯಾದಂಥ ಲೋಕೇಶ್ ಅವರ ಒಂದು ಮೂಳೆಯಾದರೂ ಸಿಕ್ಕರೆ ಸಾಕು ಎನ್ನುವಂಥ ಬಗ್ಗೆ. ಅದರ ಜೊತೆಗೆ ಜಗನ್ನಾಥ್ ಅವರ ಕುಟುಂಬದವರು ಸಹಿತ ಆಗ್ರಹಿಸ್ತಾ ಇದ್ರು, ಮೃತದೇಹದ ಒಂದು ಮೂಳೆಯಾದರೂ ಸಿಕ್ಕರೆ ಸಾಕು ನಮ್ಮವ್ರದ್ದು, ಅದನ್ನು ನಾವು ಮುಕ್ತಿ ಕಾಣಿಸ್ಬೇಕು ಎನ್ನುವಂಥ ಬಗ್ಗೆ ಆಗ್ರಹಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೇವಲ 10 ದಿನಕ್ಕೆ ಟೆಂಡರನ್ನು ಪಡೆದು ತಂದಂಥ ಡೀಪ್ ಡ್ರೆಸ್ಸಿಂಗ್ ಬಾರ್ಜನ್ನು ಇವರ ಆಗ್ರಹದ ಮೇರೆಗೆ ಇನ್ನೊಂದು 2 ದಿನಗಳ ಕಾಲ ಇದನ್ನು ಇಲ್ಲೇ ಇರಿಸಿಕೊಂಡು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಗಂಗಾವಳಿ ನದಿಯಲ್ಲಿ ನೀರಿನ ಏರಿಳಿತದಿಂದ ಇದನ್ನು ಕಾರ್ಯಾಚರಣೆ ಮಾಡಲು ಸುಲಭವಲ್ಲ ಎನ್ನುವಂಥ ಬಗ್ಗೆ ಡ್ರೆಸ್ಸಿಂಗ್ ಬಾರಿನ ಎಕ್ಸ್ಪರ್ಟ್ಗಳು ಹೇಳಿರುವಂಥ ಒಂದು ಹಿನ್ನೆಲೆಯಲ್ಲಿ ಈಗ 12 ದಿನಗಳ ಬಳಿಕ ಮತ್ತೆ ಕಾರ್ಯಾಚರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಗಂಗಾವಳಿ ನದಿಯ ನೀರಿನ ಏರಿಳಿತದಿಂದ ಇಲ್ಲಿ ಕಾರ್ಯಾಚರಣೆ ಮಾಡಲು ಡ್ರೆಸ್ಸಿಂಗ್ ಬಾರಿನಲ್ಲಿ ಸುಲಭವಾಗಲ್ಲ ಎನ್ನುವಂಥ ಒಂದು ಮಾತನ್ನು ಎಕ್ಸ್ಪರ್ಟ್ಗಳು ಹೇಳಿದಂಥ ಹಿನ್ನೆಲೆಯಲ್ಲಿ ಇದನ್ನು ಪುನಃ ಮತ್ತೆ ಗೋವಾಕ್ಕೆ ಕಳಿಸಿಕೊಡಲಾಯಿತು. ಈ ಮೂಲಕ ಈಗ ಕಾರ್ಯಾಚರಣೆ ಸಂಪೂರ್ಣವಾಗಿ ಅಂತ್ಯವಾಗಿರುವಂಥದ್ದು. ಅದರ ಜೊತೆಗೆ ಮುಂದೆ ಯಾವುದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ಇರಲ್ಲ ಎನ್ನುವಂಥ ಬಗ್ಗೆಯೂ ಸಹಿತ ಜಿಲ್ಲಾಡಳಿತದಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಮೊದಲ ಹಂತದ ಒಂದು ಕಾರ್ಯಾಚರಣೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಂಥ ಸಾಕಷ್ಟು ಮಣ್ಣು ಕಲ್ಲು ಎಲ್ಲವನ್ನ ಸಹಿತ ತೆರವು ಮಾಡಲಾಯಿತು. ಬರೀ 15 ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯ 66 ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಕಾರವಾರದಿಂದ ಮಂಗಳೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 66 ಮೇಲೆ ಯಾವುದೇ ರೀತಿಯಾದಂತಹ ವಾಹನ ಸಂಚಾರವಿರಲಿಲ್ಲ ಬರೋಬ್ಬರಿ 15 ದಿನಗಳ ಕಾಲ. ನಂತರ 15 ದಿನಗಳ ನಂತರ ಈ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಇದು ಮೊದಲ ಹಂತದ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ. ಅದಾನಂತರ ಎರಡನೇ ಹಂತದ ಒಂದು ಕಾರ್ಯಾಚರಣೆಯನ್ನ ಮಾಡಲಾಯಿತು. SDRF ತಂಡ ಆಗಿರ್ಬೋದು, NDRF ತಂಡದವರು ಬಂದು ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಅದೇ ರೀತಿ ಮುಂದೆ ಯಾವ ರೀತಿ ಕಾರ್ಯಾಚರಣೆ ಕೈಗೊಳ್ಳಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಸಹಿತ ಸಾಕಷ್ಟು ಚರ್ಚೆಗಳು ನಡೆದವು. ಅದಾದ ನಂತರ ಈಗ ಮೂರನೇ ಹಂತದ ಒಂದು ಕಾರ್ಯಾಚರಣೆ ನಡೀತು. ಎರಡು ಹಂತದ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಯಶಸ್ಸನ್ನ ಕಾಣಲಿಲ್ಲ. ಈಗ ಮೂರನೇ ಹಂತದ ಒಂದು ಕಾರ್ಯಾಚರಣೆ ಯಶಸ್ಸನ್ನ ಕಾಣಿತು. ಆ ಮೂಲಕ ಈಗ ಈ ಕಾರ್ಯಾಚರಣೆಯನ್ನ ಇಷ್ಟಕ್ಕೆ ಕೈಬಿಟ್ಟು ಸಂಪೂರ್ಣವಾಗಿ ಶಿರೂರು ಗುಡ್ಡ ಕುಸಿತ ಘಟನೆಯ ಕಾರ್ಯಾಚರಣೆಯನ್ನ ಈಗ ಸ್ಥಗಿತ ಮಾಡಲಾಗಿದೆ, ಕೈಬಿಡಲಾಗಿದೆ.
ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಸ್ಪಷ್ಟನೆಯನ್ನ ನೀಡಿದೆ. ಡ್ರೆಜ್ಜಿಂಗ್ ಮಾಡ್ತಾ ಇರೋರಿಗೆ ಮಾತಾಡಿದ್ದೀವಿ, ಅಲ್ಲಿ ಲೋ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ ಜೆ ಸಿ ಬಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಳೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ನಿನ್ನೆ ಒಂದು ಎರಡು ಬೋನ್ ನಮಗೆ ಸಿಕ್ಕಿದೆ, ಅದು ನಾವು ಡಿ ಎನ್ ಎಗೆ ಕಳಿಸಿದ್ವಿ. ನಿನ್ನೆ ರಜೆ ಇತ್ತು, ಅವ್ರು ತಗೊಂಡಿಲ್ಲ. ಸೊ ಇವತ್ತು ಬೆಳಗ್ಗೆ ಹೋಗಿದೆ, ಮೇ ಬಿ ಇವತ್ತು ಈವ್ನಿಂಗ್ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ಈವ್ನಿಂಗ್ ಅಥವಾ ನಾಳೆ ಒಳಗಡೆ ನಮಗೆ ಡಿ ಎನ್ ಎದು ಸಿಗುತ್ತದೆ. ಅದು ಮೋಸ್ಟ್ಲಿ ಬೇರೆ ಕಡೆ ಸಿಕ್ಕಿರೋದ್ರಿಂದ, ಅರ್ಜುನ್ ಎಲ್ಲಿ ಸಿಕ್ಕಿದಾರೋ ಅಲ್ಲಿ ಇಲ್ಲದೆ ಬೇರೆ ಕಡೆ ಸಿಕ್ಕಿರೋದ್ರಿಂದ ಡಿಫ್ರೆಂಟ್ ಪರ್ಸೆಂಟ್ ಇರ್ಬೋದು ಅಂತ ಒಂದು ಹೋಪ್ ಇದೆ. ಲೇಟೆಸ್ಟ್ ಈ ಡ್ರೆಜ್ಜಿಂಗ್ ಮಿಷಿನ್ ಅಲ್ಲಿ ನಿಲ್ಸ್ಲಿಕ್ಕೆ ಆಗಲ್ಲ ಅಂತ ಅವ್ರು ಮೂವ್ ಮಾಡಿದ್ದಾರೆ, ನೋಡ್ತಾ ಇದ್ದಾರೆ. ಸೊ ದಟ್ ಅಲ್ಲಿ ಏನಾದರೂ ಅಲ್ಲಿ ಮನೆ ಬಿದ್ದು ಅಲ್ಲೇ ಯಾರಾದರೂ ಇದ್ರೆ, ಬಿಕಾಸ್ ನೀವು ನಿಮಗೆ ನೆನಪಿದೆ ಅಂದರೆ ಅಲ್ಲಿ ಸಾಕಷ್ಟು ಮನೆ ಇತ್ತು ಫಸ್ಟ್ ಇನಿಷಿಯಲಿ. ಸೊ ಅದು ನಾವೆಲ್ಲ ರಿಮೂವ್ ಮಾಡಿದ್ದೀವಿ. ಇನ್ನೂ ಕೂಡ ಸ್ವಲ್ಪ ಸೈಡಲ್ಲಿ ನೋಡೋಣ, ಇರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ವಿಚಾರ ಏನಂದರೆ, ಗಂಗಾವಳಿ ನದಿಯ ಮಧ್ಯದಲ್ಲಿ ಸಾಕಷ್ಟು ಮಣ್ಣಿನ ರಾಶಿ, ಕಲ್ಲಿನ ರಾಶಿ ಶೇಖರಣೆಯಾಗಿದೆ. ಈ ಕಲ್ಲು ಮತ್ತು ಮಣ್ಣಿನ ತೆರವು ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಮುಂದೆ ಮಳೆಗಾಲದ ಒಂದು ಸಂದರ್ಭದಲ್ಲಿ ಗಂಗಾವಳಿ ನದಿಯ ತಿರುವು ಪಡೆದುಕೊಂಡಲ್ಲಿ ಇಲ್ಲಿ ಅಕ್ಕಪಕ್ಕದ ಊರುಗಳಿಗೆ ಪ್ರವಾಹ ಉಂಟಾಗಬಹುದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಗಂಗಾವಳಿ ನದಿ ಮಧ್ಯದಲ್ಲಿ ಇದ್ದಂಥ ಭಾರೀ ಪ್ರಮಾಣದ ಮಣ್ಣನ್ನು ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಘನಘೋರ ಘಟನೆ, ಶಿರೂರು ಗುಡ್ಡ ಕುಸಿದ ಘಟನೆಯ ಮೂರನೇ ಹಂತದ ಕಾರ್ಯಾಚರಣೆ ಮೂಲಕ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಈಗ ಸ್ಥಗಿತವನ್ನ ಮಾಡಲಾಗಿದೆ. ಅದರ ಜೊತೆಗೆ ಕಾರ್ಯಾಚರಣೆಗೆ ಅಂಚವನ್ನ ಹಾಡಲಾಗಿದೆ. ಮುಂದೆ ಯಾವುದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ಇರಲ್ಲ ಎನ್ನುವಂಥದ್ದು ಜಿಲ್ಲಾಡಳಿತ ಖಾತ್ರಿಪಡಿಸಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.